ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನದ ರೆಸಿಪಿ ಸ್ವೀಟ್ ಕಾರ್ನ್ ಪುಲಾವ್. ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಇದರಿಂದ ನಾವು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ. ಸ್ವೀಟ್ ಕಾರ್ನ್ ಪುಲಾವ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಮಸಾಲೆ ರುಬ್ಕೋತಾ ಇದ್ದೀನಿ. ಮಸಾಲೆ ರುಬ್ಬಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡೋಣ. ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಹಿಡಿ ಪುದೀನ, 10-12 ಹಸಿರು ಮೆಣಸಿನಕಾಯಿ, ಸ್ವಲ್ಪ ತೆಂಗಿನಕಾಯಿ ತುರಿ, 20 ಎಸಳು ಬೆಳ್ಳುಳ್ಳಿ, 2 ಇಂಚು ಶುಂಠಿ ಬೇಕಾಗುತ್ತೆ. ಇಷ್ಟೆಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನುಣ್ಣು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಸ್ವೀಟ್ ಕಾರ್ನ್ ಪಲಾವನ್ನ ನಾನಿಲ್ಲಿ ಕುಕ್ಕರ್ನಲ್ಲಿ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ರೆ ಓಪನ್ ಪಾತ್ರೆಯನ್ನು ಸಹ ಮಾಡ್ಕೋಬೋದು. ಸ್ಟೌವ್ ಹೈ ಫ್ಲೇಮ್ನಲ್ಲಿರಲಿ, ಕುಕ್ಕರ್ ಚೆನ್ನಾಗಿ ಬಿಸಿ ಹಾಕಬೇಕು. ಬಿಸಿ ಆದ ನಂತರ 100 ಗ್ರಾಮಷ್ಟು ಅಡುಗೆ ಎಣ್ಣೆನ ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ 2 ಪಾವು ಅಕ್ಕಿಗೆ ಮಾಡ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ನಂತರ ಮಸಾಲೆ ಪದಾರ್ಥಗಳನ್ನ ಹಾಕ್ಕೋಬೇಕಾಗತ್ತೆ. 2 ಚಕ್ಕೆ, 8 ಲವಂಗ, 1/2 ಚಮಚ ಸೋಂಪು, 1 ಅನಾನಸ್ ಹೂವು, 2 ಏಲಕ್ಕಿ ಮತ್ತು 2 ಪಲಾವ್ ಎಲೆನ ಹಾಕೋತಾ ಇದ್ದೀನಿ. ಇಲ್ಲಿ ಲವಂಗ ಸಿಡಿಯುತ್ತೆ, ಆದ್ದರಿಂದ ಹುಷಾರಾಗಿರಬೇಕು. ಲವಂಗ ಹಾಕಾದಮೇಲೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಸ್ವಲ್ಪ ಲೈಟಾಗಿ ಬಾಡಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಸುಮಾರು 4 ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ, ಅಂದರೆ 200 ಗ್ರಾಮಷ್ಟು ಈರುಳ್ಳಿ ಬೇಕಾಗತ್ತೆ. ಈರುಳ್ಳಿ ಹಾಕಾದಮೇಲೆ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ 1 ಸ್ವೀಟ್ ಕಾರ್ನ ಈ ರೀತಿಯಾಗಿ ಬಿಡಿಸಿ ಹಾಕೋತಾ ಇದ್ದೀನಿ. ಸ್ವೀಟ್ ಕಾರ್ನು ತುಂಬಾ ಸ್ವೀಟಾಗಿದೆ, ಬಹಳ ಚೆನ್ನಾಗಿರುತ್ತೆ. ನೋಡಿ ತೊಗೋಬೇಕಾಗತ್ತೆ ಸ್ವೀಟ್ ಕಾರ್ನ್. ಒಂದೊಂದ್ಸರಿ ಸ್ವಲ್ಪ ಸಪ್ಪೆನೂ ಇರುತ್ತೆ. ಫ್ರೆಶ್ ಆಗಿರೋಂತಹ ಸ್ವೀಟ್ ಕಾರ್ನ್ ಹಾಕಿದ್ರೆ ಭಾಳ ಚೆನ್ನಾಗಿರುತ್ತೆ. ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವೀಟ್ ಕಾರ್ನ್ ಹಾಕಾದಮೇಲೆ ಸ್ಟೌವ್ನ ಸ್ಲಿಮ್ಮಲ್ಲಿ ಇಟ್ಟು ಸುಮಾರು 2-3 ನಿಮಿಷಗಳ ಕಾಲ ಚೆನ್ನಾಗಿ ಬಾಡಿಸ್ಕೋಬೇಕು. ಈಗ ಸ್ವಲ್ಪ ಬಾಡಿಸ್ಕೊಂಡಿದ್ದೀನಿ ಇಲ್ಲಿ. ಈಗ ರುಬ್ಬಿರೋ ಅಂತಹ ಮಿಶ್ರಣನ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಖಾರ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ, ಆದ್ದರಿಂದ ನಾನಿಲ್ಲಿ 10-12 ಹಸಿಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಖಾರ ಇರೋ ಹಸಿಮೆಣಸಿನಕಾಯಿನ ಹಾಕ್ಕೊಂಡ್ರೆ ಫ್ಲೇವರು ಮತ್ತು ರುಚಿ ಬಹಳ ಚೆನ್ನಾಗಿರುತ್ತೆ. ಮಸಾಲೆ ಹಾಕಾದಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಹಾಕಾದಮೇಲೆ ಸ್ಟೌವ್ನ ಸ್ಲಿಮ್ಮಲ್ಲಿ ಇಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ, ಇಲ್ಲಾಂದರೆ ಮಸಾಲೆ ಸಿಡಿಯುತ್ತೆ. ಈಗ 1/4 ಚಮಚದಷ್ಟು ಅರಶಿನ ಪುಡಿನ ಹಾಕೋತಾ ಇದ್ದೀನಿ, ಮತ್ತು ಸುಮಾರು 3/4 ಚಮಚದಷ್ಟು ಗರಂ ಮಸಾಲೆ ಪುಡಿನ ಹಾಕೋತಾ ಇದ್ದೀನಿ ಇಲ್ಲಿ. ಈ ರೀತಿ ಒಮ್ಮೆ ಮಿಕ್ಸ್ ಮಾಡಬೇಕಾಗತ್ತೆ. ನಾನಿಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಬಳಸಿದ್ದೀನಿ, ಆದ್ದರಿಂದ ನಾನಿಲ್ಲಿ ಧನಿಯಾ ಪುಡಿನ ಬಳಸಿಲ್ಲ. ಇಲ್ಲಿ ಸುಮಾರು 2 ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಮಸಾಲೆ ಹಾಕಿ ಈ ರೀತಿಯಾಗಿ ಬಾಡಿಸ್ಬೇಕಾದ್ರೆ ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ. ನಾನಿಲ್ಲಿ ಯಾವುದೇ ಮಸಾಲೆ ಪದಾರ್ಥಗಳನ್ನ ಮೊದಲಿಗೆ ನಾನಿಲ್ಲಿ ಹುರ್ಕೊಂಡಿಲ್ಲ, ಆದ್ದರಿಂದ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಸಹ ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಬಾಡಿಸ್ಕೊಂಡಾದ್ಮೇಲೆ ನಾನಿಲ್ಲಿ 2 ಲೋಟದಷ್ಟು ಅಕ್ಕಿ ತೊಗೊಂಡಿರೋದ್ರಿಂದ 2 ಲೋಟ ನೀರನ್ನು ನಾನು ಕೆಟಲ್ನಲ್ಲಿ ಕಾಯಿಸಿಟ್ಕೊಂಡಿದ್ದೆ, ಆ ನೀರನ್ನು ಸಹ ಹಾಕ್ಕೊಂಡಿದ್ದೀನಿ. ಇಲ್ಲಿ ಮತ್ತಷ್ಟು 2 ಲೋಟ ನೀರನ್ನು ನಾನು ಅಕ್ಕಿ ನೆನಲಿಕ್ಕೆ ಹಾಕಿದ್ದೆ. ನೆನೆಸಿರೋ ಅಂತಹ ಅಕ್ಕಿನಲ್ಲಿರೋ ನೀರನ್ನು ಹಾಕ್ಕೋಬೇಕು. ಮೊದಲಿಗೆ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಮಸಾಲೆ ಚೆನ್ನಾಗಿ ಹೊಂದ್ಕೋಬೇಕು. ಮಸಾಲೆ ಚೆನ್ನಾಗಿ ಬೇಯಬೇಕಾಗತ್ತೆ ನೀರಲ್ಲಿ. ಅಲ್ಲಿವರೆಗೂ ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಈಗ ನೆನೆಸಿರುವಂತಹ ಅಕ್ಕಿನೂ ಸಹ ಹಾಕೋತಾ ಇದ್ದೀನಿ ಇಲ್ಲಿ. ನಾನಿಲ್ಲಿ ಅನ್ನ ಮಾಡಲಿಕ್ಕೆ ಬಳಸ್ತೀವಲ್ಲ, ಆ ಅಕ್ಕಿನ ಬಳಸಿದ್ದೀನಿ. ನೀವು ಇಷ್ಟಪಟ್ಟಲ್ಲಿ ಬಾಸ್ಮತಿ ರೈಸು ಅಥವಾ ಜೀರಾ ರೈಸು ಅಥವಾ ಸೋನಾ ಮಸೂರಿಯನ್ನು ಸಹ ಬಳಸ್ಬೋದು. ಬಾಸ್ಮತಿ ರೈಸ್ ಬಳಸಿದಾಗ ಸ್ವಲ್ಪ ನೀರನ್ನು ಕಮ್ಮಿ ಹಾಕೋಬೇಕಾಗತ್ತೆ. ನಾನಿಲ್ಲಿ 2 ಲೋಟ ಅಕ್ಕಿಗೆ 4 ಲೋಟದಷ್ಟು ನೀರನ್ನು ಬಳಸಿದ್ದೀನಿ. ಈಗ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಸ್ಟೌವ್ನ ಹೈ ಫ್ಲೇಮನ್ನು ಇಟ್ಕೋಬೇಕಾಗತ್ತೆ. ನಾನಿಲ್ಲಿ ಬಳಸಿರುವಂತಹ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ ಮತ್ತು ಪುದೀನ ಸೊಪ್ಪು ಒಂದೊಳ್ಳೆ ಕಲರ್ ಕೊಡುತ್ತೆ. ಸ್ವೀಟ್ ಕಾರ್ನ್ ಪಲಾವ್ ಹಸಿರಾಗಿರುತ್ತೆ. ಈಗ ನಿಂಬೆಹಣ್ಣಿನ ರಸನ ಸಹ ಹಾಕೋತಾ ಇದ್ದೀನಿ. ಸುಮಾರು 2-3 ಚಮಚದಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಒಮ್ಮೆ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು.
ಸ್ವೀಟ್ ಕಾರ್ನ್ ಪಲಾವ್ನ ರುಚಿ ಹೆಚ್ಚಲಿಕ್ಕೆ ನಾನಿಲ್ಲಿ ಕೊನೆಯದಾಗಿ ತುಪ್ಪನೂ ಸಹ ಬಳಸಿದ್ದೀನಿ. ತುಪ್ಪ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಪಲಾವ್ಗೆ. ಈ ಹಂತದಲ್ಲಿ ರುಚಿ ನೋಡ್ಬೋದು. ಅಕಸ್ಮಾತ್ ಏನಾದರೂ ಸ್ವಲ್ಪ ಉಪ್ಪು ಏನಾದರೂ ಕಮ್ಮಿ ಇತ್ತು ಅಂದರೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೋಬೋದು. ನಾನಿಲ್ಲಿ 2 ಚಮಚದಷ್ಟು ತುಪ್ಪನ ಹಾಕೋತಾ ಇದ್ದೀನಿ. ಇಲ್ಲಿ ಸ್ವೀಟ್ ಕಾರ್ನ್ ಪಲಾವ್ನ ನಾವು ಲಂಚ್ ಬಾಕ್ಸ್ ರೆಸಿಪಿಗೂ ಸಹ ಮಾಡ್ಕೋಬೋದು. ಬಹಳ ರುಚಿಯಾಗಿರುತ್ತೆ, ತುಂಬ ಹೊತ್ತು ಫ್ರೆಶ್ ಆಗೂ ಸಹ ಇರುತ್ತೆ. ಮಕ್ಳಿಗಂತೂ ಬಹಳ ಇಷ್ಟ ಆಗುತ್ತೆ, ಡಬ್ಬಿ ಅಂತೂ ಚೆನ್ನಾಗಿ ಖಾಲಿ ಮಾಡ್ಕೊಂಬರ್ತಾರೆ. ಸ್ವೀಟ್ ಕಾರ್ನ್ ಪಲಾವ್ನಲ್ಲಿ ಸ್ವಲ್ಪ ಸಿಹಿ ಇರುತ್ತೆ, ಖಾರ ಇರುತ್ತೆ, ಸ್ವಲ್ಪ ಹುಳಿ ಇರುತ್ತೆ. ಆದ್ರಿಂದ ಬಹಳ ರುಚಿಯಾಗಿರುತ್ತೆ ತಿನ್ನಲಿಕ್ಕಂತೂ. ಬೇಕಿದ್ರೆ ನೀವು ಮೊಸರು ಬಜ್ಜಿನೂ ಸಹ ಕಾಂಬಿನೇಷನಾಗಿ ಮಾಡ್ಕೋಬೋದು. ಉಪ್ಪು ಹುಳಿ ಖಾರ ಸಿಹಿ ಬ್ಯಾಲೆನ್ಸ್ ಆಗಿರೋದ್ರಿಂದ ಹಾಗೇನೂ ಸಹ ತಿನ್ಬೋದು, ಬಹಳ ರುಚಿಯಾಗಿರುತ್ತೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಇಲ್ಲಿ ತೋರಿಸಿರುವಂತಹ ಅಳತೆ ವಿಧಾನದಲ್ಲಿ ಮಾಡಿ ನೋಡಿ ಯಾವ ರೀತಿ ಬಂದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಸಹ ಶೇರ್ ಮಾಡಿ. ನಾನಿಲ್ಲಿ 2 ವಿಷಲ್ನ ಹಾಕಿಸ್ಕೊಂಡಿದ್ದೀನಿ. ಈಗ ವಿಷಲ್ ತಣ್ಣಗಾಗಿದೆ, ಭಾಳ ಚೆನ್ನಾಗಾಗಿದೆ ಸ್ವೀಟ್ ಕಾರ್ನ್ ಪಲಾವ್. ನೋಡ್ಲಿಕ್ಕಂತೂ ಭಾಳ ಚೆನ್ನಾಗಿ ಕಾಣಿಸ್ತಿದೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಸಾಲೆ ಎಲ್ಲ ಸ್ವಲ್ಪ ಮೇಲಿರುತ್ತೆ, ಆದ್ದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉದ್ರಗೂ ಸಹ ಆಗಿದೆ, ಅನ್ನನೂ ಸಹ ಚೆನ್ನಾಗಿ ಹರಳಿದೆ. ಈ ರೀತಿ ಅನ್ನ ಚೆನ್ನಾಗಿ ಹರಳಬೇಕು, ಆಗ್ಲೇ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನ್ ಪಲಾವ್ ತಿನ್ನಬೇಕಾದ್ರೆ ಸ್ವೀಟ್ ಕಾರ್ನಲ್ಲಿರುವಂತಹ ಸಿಹಿ ಅಂಶ, ಪುದೀನ ಫ್ಲೇವರ್, ಹಸಿಮೆಣಸಿನ್ಕಾಯಿ ಖಾರ ಮತ್ತು ತುಪ್ಪದ ಫ್ಲೇವರ್ ಅಂತೂ ಭಾಳ ಚೆನ್ನಾಗಿರುತ್ತೆ. ಸ್ವೀಟ್ ಕಾರ್ನ್ ಬಳಸಿರೋದ್ರಿಂದ ಸ್ವಲ್ಪ ಖಾರನ ಜಾಸ್ತಿ ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಸ್ವೀಟ್ ಕಾರ್ನ್ ಪಲಾವ್ ಮಾಡ್ಬೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ತಲುಪುತ್ತದೆ. ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ.